ಎಲ್ಲರಿಗೂ ಸೋಮನಿಂಗ್ ಪಾರ್ಕ್ ಅವಲ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾಮಪದಗಳು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ 600 ಪ್ರಶ್ನೋತ್ತರಗಳು ನಾವು SDFD ಸಲುವಾಗಿ ಅಭ್ಯಾಸ ಮಾಡೋಣ. ಅದರಲ್ಲಿ ಆತ್ಮಾರ್ಥ ಸರ್ವನಾಮಕ್ಕೆ ಉದಾಹರಣೆ ಯಾವುದಂದ್ರೆ ತಾನು ಅನ್ನುವಂಥದ್ದು. ನೀನು ಎಂಬುದು ಈ ಪುರುಷವಾಚಕ ಪದವಾಗಿದೆ ಅಂದ್ರೆ ತೃತೀಯ ಪುರುಷವಾಚ ಮಧ್ಯಮ ಆಗಿದೆ ಸ್ನೇಹಿತರೆ ನೀನು ಅನ್ನುವಂಥದ್ದು. ಇವುಗಳಲ್ಲಿ ಅನ್ವರ್ಥ ನಾಮ ಪದಕ್ಕೆ ಉದಾಹರಣೆ ಯಾವುದಪ್ಪ ಅಂತಂದ್ರೆ ವಿದ್ಯಾರ್ಥಿ. ಯಾವುದು ಈ ಪದವು ಈ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ? ಆತ್ಮಾರ್ಥ ಪ್ರಶ್ನಾರ್ಥಕ ಸಮನಾರ್ಥಕವಾಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಐದನೇದು ರೂಢನಾಮ ಪದಗಳ ಗುಂಪಿಗೆ ಸೇರುವ ಪದವಿದು ಯಾವುದಪ್ಪ ಅಂತಂದ್ರೆ ಕಲ್ಲು. ಹಿಂಗೆ ಪದದ ಗ್ರಾಂಥಿಕ ರೂಪ ಹೀಗೆ. ರಾಷ್ಟ್ರಪಿತ ಎಂದು ಹೆಸರಾದವರು ಯಾರು? ಈ ವ್ಯಾಖ್ಯದಲ್ಲಿರುವ ಪ್ರಶ್ನಾರ್ಥಕ ಸರ್ವನಾಮ ಪದ ಯಾರು? ಯಾವಳು ಈ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಪ್ರಶ್ನಾರ್ಥಕ ಸರ್ವನಾಮಕ್ಕೆ? ಇಲ್ಲಿಂದಂಗೆ ಪದದ ಗ್ರಾಂಥಿಕ ರೂಪ ಏನಪ್ಪಂದ್ರೆ ಇಲ್ಲದ ಹಾಗೆ. ರಸ್ತೆ ಪದವು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ, ಅದು ಪರ್ಸಿನ್ ಭಾಷೆಯಿಂದ. ಈ ಕೆಳಗಿನ ಪದಗಳಲ್ಲಿ ಗುಣವಾಚಕ ಯಾವುದಪ್ಪ ಅಂತಂದ್ರೆ ಒಳ್ಳೆಯ ಅನ್ನುವಂಥದ್ದು ಗುಣವಾಚಕ. ತೆಂಕಣ ಪದ ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಅಂದ್ರೆ ದ್ವಿಗ್ವಾಚಕ್ಕೆ ಸಂಬಂಧಿಸಿದೆ. ತೆಂಕಣ ಅನ್ನುವಂಥದ್ದು ದಿಕ್ಕು ಸೂಚಿಸ್ತದೆ, ಅದಕ್ಕೆ ದ್ವಿಗ್ವಾಚಕ ಅಂತ ಕರೀತಾರೆ. ಕೆಂಪು, ಹಿರಿಮೆ, ನೋಟ, ಮಾಟ ಇತ್ಯಾದಿ ಪದಗಳು ನಾಮಪದದ ಈ ವಿಧಕ್ಕೆ ಸೇರಿವೆ ಅಂದರೆ ಭಾವನಾಮಕ್ಕೆ ಸಂಬಂಧಿಸಿದೆ. 12ನೇ ಪದ ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಸಂಖ್ಯಾವಾಚಕ. ಮೂಡಣ ಈ ಪದದಲ್ಲಿ ವ್ಯಾಕರಣಾಂಶಕ ದ್ವಿಗ್ವಾಚಕ ಯಾವುದಪ್ಪ ಅಂತಂದರೆ ದ್ವಿಗ್ವಾಚಕ ಅಂತ ಕರಿತಿದ್ವಿ. ಪರ್ವತ ಈ ಪದದ ವಾಚಕದ ವಿಧ ಯಾವುದಪ್ಪ ಅಂದ್ರೆ ರೂಢನಾಮ. ಮಾಧ್ಯಮ ಪುರುಷ ಏಕವಚನ ಸರ್ವನಾಮಕ್ಕೆ ಉದಾಹರಣೆ ಅಂದ್ರೆ ನೀನು. ಅಂಕಿತ ನಾಮ ಪದಕ್ಕೆ ಉದಾಹರಣೆ ಯಾವುದಪ್ಪ ಅಂತಂದ್ರೆ ರಾಮನಾಥ. ನಾಮಪದ ಮೂಲ ರೂಪವನ್ನು ಹೀಗೆಂದು ಕರೆಯುವರು, ನಾಮ ಪ್ರಕೃತಿ ಅಂತ ಕರೀತಾರೆ. ಅನ್ವರ್ಥ ನಾಮ ಪದಕ್ಕೆ ಉದಾಹರಣೆ ಯಾವುದಪ್ಪ ಅಂದ್ರೆ ಚಾಲಕ. ಅವರ ಜ್ಞಾನ ಸಂಗ್ರಹ ನಿಜವಾದ ಶಕ್ತಿಯಾಗಿ ಪರಿಣಮಿಸಿದ ವ್ಯಾಖ್ಯದಲ್ಲಿರುವ ಸರ್ವನಾಮ ಪದ ಅವರ. ಹಳತು ಹೊಸತು ಪದಗಳ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಯಾವುದಪ್ಪ ಅಂದ್ರೆ ಗುಣವಾಚಕಕ್ಕೆ. ಅಷ್ಟು ಅನಿತು ಪದಗಳು ಈ ಕೆಳಗಿನ ವ್ಯಾಕರಣಾಂಶಕ್ಕೆ ಸಂಬಂಧಿಸಿವೆ ಪರಿಮಾಣವಾಚಕ. ಕೊಳ್ಳುವಾರೆ ಪದದ ಗ್ರಾಂಥಿಕ ರೂಪ ಕಳುಹಿಸಿದ್ದಾರೆ. ವಿಧ್ವಂಸ ಪದವು ಈ ನಾಮಪದಕ್ಕೆ ಸೇರಿದೆ ಯಾವುದೋ ನಾಮಪದಕ್ಕಂದ್ರೆ ಅನ್ವರ್ಥ ನಾಮಕ್ಕೆ. ಅನ್ಯದೇಶೀಯ ಪದಗಳ ಬಗ್ಗೆ ಮಾಹಿತಿ ನೋಡೋಣ ಸ್ನೇಹಿತರೆ. ಇವತ್ತು ಅನ್ಯದೇಶೀಯ ಪದ ಅಂದರೆ ಬಟಾಟೆ ಪದದ ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂದ್ರೆ ಪೋರ್ಚುಗೀಸ್ ಭಾಷೆಯಿಂದ ಬಂದಿದೆ. ಗುಂಪಿಗೆ ಸೇರದ ಪದ ಯಾವುದಂದ್ರೆ ನೆಲ. ಭೂಮಿ, ನದಿ, ಪ್ರಕೃತಿ ಒಂದು ಭಾಗ ಆದರೆ ನೆಲ ಇನ್ನೊಂದು ಭಾಗ. ಅರ್ಜಿ ಪದ ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ. ಅರ್ಜಿ ಅನ್ನುವಂಥದ್ದು ಹಿಂದೂಸ್ತಾನಿ ಭಾಷೆ. ಇಲ್ಲಿ ಮನೆ, ಹೊಲ, ಗದ್ದೆ ಒಂದಾದರೆ ರೈತ ಬೇರೆದು. ಮೇಜು ಪದವು ಈ ಭಾಷೆಯಿಂದ ಬಂದಿದೆ, ಪೋರ್ಚುಗೀಸ್ ಭಾಷೆಯಿಂದ ಬಂದಿದೆ. ಗುಂಪಿಗೆ ಸೇರಿದ ಪದ ಯಾವುದಂತಂದ್ರೆ ಡ್ರೈವರ, ಚೆನ್ನಾಗಿ, ನಂಬರ್, ಮಾರ್ಕ್ಸ್ ಇವೆಲ್ಲ ಬೇರೆ ಭಾಷೆದು. ಚೆನ್ನಾಗಿ ಅನ್ನುವಂಥದ್ದು ಬೇರೆ ಭಾಷೆದು. ಇವುಗಳಲ್ಲಿ ಪರ್ಷಿ ಭಾಷೆಯಿಂದ ಬಂದಿರುವ ಪದ ಯಾವುದಪ್ಪ ಅಂದರೆ ಚಪಾತಿ. ಗುಂಪಿಗೆ ಸೇರಿದ ಪದ ತೆಗೆಯಿರಿ ಅಂದ್ರೆ ಯಾವುದಿದ್ರೊಳಗಡೆ ಅಂದ್ರೆ ಉತ್ತರ. ತೆಂಕಣ, ಮೂಡಣ, ಪಡುಗಣ ಇದು ಕನ್ನಡ ಪದ ಆದರೆ ಉತ್ತರ ಅನ್ನುವಂಥದ್ದು ಬೇರೆ ಭಾಷೆ ಪದ. ದರ್ಬಾರು ಈ ಪದ ಭಾಷೆ ಈ ಪದ ಭಾಷೆಯಿಂದ ಬಂದಿದೆ ಅಂದರೆ ಯಾವ ಭಾಷೆಯಿಂದ ಬಂದಿದೆ? ಹಿಂದೂಸ್ತಾನಿ ಪದ ಭಾಷೆಯಿಂದ. ದವಾಖಾನೆ ಪದ ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂದರೆ ಯಾವ ಭಾಷೆಯಿಂದ ಬಂದಿದೆ ಅಂದರೆ ಹಿಂದೂಸ್ತಾನಿ ಭಾಷೆಯಿಂದ. ತಾಲೂಕು ಪದ ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆಯಪ್ಪ ಅಂದ್ರೆ ಉರ್ದು ಭಾಷೆಯಿಂದ ಬಂದಿದೆ. ಸಾಬೂನು ಪದವು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ. ಸಾಬೂನು ಅನ್ನುವಂಥದ್ದು ಪೋರ್ಚುಗೀಸ್ ಭಾಷೆ. ಆಮೇಲೆ ಹೋಟೆಲು, ತುಪ್ಪ, ಹಾಲು, ಮೊಸರು ಹೋಟೆಲು ಇಲ್ಲಿ ಗುಂಪಿಗೆ ಸೇರಿದ ಪದ ಆಗಿದೆ. ತಂಬಾಕು ಪದವು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂದರೆ ಪೋರ್ಚುಗೀಸ್ ಭಾಷೆಯಿಂದ ಬಂದಿದೆ.
ಗುಮಾಸ್ತ ಪದ ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿಂದ ಪರ್ಸಿನ್ ಭಾಷೆಯಿಂದ. ಮಾತೃ ಪಿತೃ ಸೋದರ ಅಕ್ಕ ಇದರಲ್ಲಿ ಗುಂಪಿಗೆ ಸೇರಿದ ಪದ ಅಕ್ಕ ಅನ್ನುವಂಥದ್ದು. ಈ ಕೆಳಗಿನ ಪದಗಳಲ್ಲಿ ಇಂಗ್ಲೀಷ್ ಭಾಷೆಯಿಂದ ಕನ್ನಡಕ್ಕೆ ಬಂದಿರುವ ಪದ ಯಾವುದಪ್ಪ ಅಂದ್ರೆ ರೈಲು ಅನ್ನುವಂಥದ್ದು. ಗುಂಪಿಗೆ ಸೇರಿದ ಪದ ಅಂದರೆ ಅಸಲಿ ನಕಲಿ ರಸ್ತೆ ಹುಡುಕು ಇಲ್ಲೋ ಹುಡುಕು ಅನ್ನುವಂಥದ್ದು ಬೇರೆ ಭಾಷೆಯ ಪದ. ಕಾಯ್ದೆ ಪದ ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂದರೆ ಯಾವ ಭಾಷೆಯಿಂದ ಬಂದಿದೆ ಅಂದರೆ ಅರಬಿ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ. ಕಾಯ್ದೆ ಅನ್ನುವಂಥದ್ದು ಅರಬಿ ಭಾಷೆಯ ಪದವಾಗಿದೆ. ಸರ್ಕಾರ ಪದವು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂದರೆ ಅದು ಹಿಂದೂಸ್ತಾನಿಯಿಂದ ಬಂದಿದೆ. ಗುಂಪಿಗೆ ಸೇರಿದ ಪದ ಕದ ಮರ ಗಿಡ ಕಾಗದ ಇಲ್ಲಿ ಕಾಗದ ಅನ್ನುವಂಥದ್ದು ಗುಂಪಿಗೆ ಸೇರಿದ ಪದ ಆಗಿದೆ. ಸಮಾಜ ಪದ ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಪರ್ಷಿಯನ್ ಭಾಷೆಯಿಂದ ಬಂದಿದೆ. ಬಸ್ಸು ಕಾರು ಕಾಲೇಜು ಲೈಟು ಪೆನ್ನು ಪದಗಳು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿವೆ ಅಂದರೆ ಇಂಗ್ಲೀಷ್ ಭಾಷೆಯಿಂದ ಬಂದಿವೆ. ಬಾಕಿ ಪದವು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂದರೆ ಬಾಕಿ ಅನ್ನುವಂಥದ್ದು ಅರಬಿ ಭಾಷೆ ಪದ. ಇಲ್ಲಿ ಗುಂಪಿಗೆ ಸೇರಿದ ಪದ ತೆಗೆಯಲಿ ಅಂದರೆ ಕಾಲು ಕೈ ದವಾಖಾನೆ ತಿಳುವಳಿಕೆ ಅನ್ನುವಂಥದ್ದು. ಇಲ್ಲಿ ದವಾಖಾನೆ ಅನ್ನುವಂಥದ್ದು ಗುಂಪಿಗೆ ಸೇರಿದ ಪದ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಸರ್ವನಾಮ ಪದಗಳ ಮತ್ತು ವಿರುದ್ಧಾರ್ಥಕ ಪದಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಇದನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.